ಶ್ರೀ ದತ್ತಾತ್ರೇಯರನ್ನು ಕುರಿತ ಶ್ರೀ ಗುರು ಮಹಾಪ್ರಭುಂ ಎಂಬ ಈ ರಚನೆಯು ಹಿಂದೋಳ ರಾಗದಲ್ಲಿ ರಚಿತವಾಗಿದೆ. ಸಾಹಿತ್ಯವು ಸರಳ ಸಂಸ್ಕೃತ ಭಾಷೆಯಲ್ಲಿದ್ದು ಅನುಪಲ್ಲವಿ ಚರಣ ಎರಡರಲ್ಲೂ ಮಧ್ಯಮ ಕಾಲದ ಸಾಹಿತ್ಯವನ್ನು ನಾವು ಕಾಣಬಹುದಾಗಿದೆ. ಶಶಿಪ್ರಭಾ ಸುಂದರ ವದನಂ ಎಂಬಲ್ಲಿ ನೇರವಾಗಿ ಅಂಕಿತ ಮುದ್ರೆಯನ್ನು ನಾವು ಕಾಣಬಹುದಾಗಿದೆ. ಶ್ರೀ ಗುರು ಮಹಾಪ್ರಭು ಶ್ರೀ ಗುರು ಮಹಾಪ್ರಭು ವಂದೇ ಸುರಧೇನು ನಿರತಂ ಶ್ರೀ ಗುರು ಮಹಾಪ್ರಭು ವಂದೇಶತ ಜನ ಸುರಧೇನು ನಿರತಂ ಶ್ರೀ ಗುರು ಮಹಾಪ್ರಭು ವಂದೇಶತ ಜನ ಸುರಧೇನು ನಿರತಂ ಶ್ರೀ ಗುರು ಮಹಾಪ್ರಭು ವಂದೇ ಸಾಗರ ಶ್ರುತಿ ತತಿ
విరాజిత దిగంతరాల ఎది కుల దీపం యోగ కలాపం యశో విరాజిత దిగంతరాల ఎది కుల దీపం యోగ కలాపం శ్రీ గురు మహాప్రభు వందే జన సుహృదేను నిరతం ತ್ವಮೇವ ಮಾತಾ ಪಿತಾ ಚ ಪುತ್ರಃ. ಇದು ತೋಡಿ ರಾಗದಲ್ಲಿರುವ ವಿಳಂಬಕಾಲದ ಕೃತಿ. ಈ ಕೃತಿಯ ವಿಶೇಷತೆ ಏನೆಂದರೆ, ಸಾಮಾನ್ಯವಾಗಿ ಬಳಕೆಯಲ್ಲಿರುವ ತೋಡಿ ಗಾಂಧಾರಕ್ಕೆ ಬರುವ ಗಮಕವನ್ನು ಬಳಸದೆ ವಾಗ್ಗೇಯಕಾರರು ಗಮಕರಹಿತವಾದ ಸಾಧಾರಣ ಗಾಂಧಾರವನ್ನು ಈ ಕೃತಿಯಲ್ಲಿ ಬಳಸಿದ್ದಾರೆ. ಅಲ್ಲದೆ ಸಮಕಾಲೀನ ಕೃತಿಗಳಲ್ಲಿ ಪ್ರಚಲಿತವಾಗಿರುವ ತೋಡಿ ರಾಗದ ಸಂಚಾರಗಳನ್ನು ಹೊರತುಪಡಿಸಿ ವಿನೂತನವಾದ ರಾಗ ಸಂಚಾರಗಳನ್ನು ಬಳಸಿದ್ದಾರೆ. ಪರಮೇಶ್ವರಿಯಲ್ಲಿ ಎಂತಹ ಮಟ್ಟದ ಶರಣಾಗತಿಯನ್ನು ಪ್ರಕಟಿಸುತ್ತಾರೆ ಎಂದರೆ, ತಂದೆ ತಾಯಿ ಬಂಧು ಪುತ್ರ ಪತಿ ಪತ್ನಿ ಈ ಎಲ್ಲವೂ ಆ ಜಗನ್ಮಾತೆಯೇ ಎಂದು ಹೇಳುತ್ತಾರೆ. ಈ ಕೃತಿಯು ಸಂಸ್ಕೃತ ಭಾಷೆಯಲ್ಲಿದ್ದು ಆದಿತಾಳದಲ್ಲಿದೆ.
पिता च पुत्र त्वमेव जया पतिश्च बन्धुः त्वमेव माता पिता च पुत्रः त्वमेव जया पतिश्च बन्धुः त्वमेव वाणी रमा च दुर्गा त्वमेव दाता हरिश्च भर्गः त्वमेव माता पिता च पुत्रः त्वमेव पतिश्च बन्धुः त्वमेव वाणी रमा च दुर्गा त्वमेव दाता हरिश्च भर्गः त्वमेव माता त्वमेव सर्वं न वेद्मि लोके तव प्रभावं त्वमेव माया त्वमेव सर्वं न वेद्मि लोके तव प्रभावं त्वमेव क्षमस्व निरतम् मामापरदं क्षमस्व निरतम् नमो नमस्ते विचित्ररूपे मामापरदं क्षमस्व निरतम् नमो नमस्ते विचित्ररूपे त्वमेव माता पिता च पुत्रः त्वमेव जया पतिश्च बन्धुः वचनं कुरु मे कुशलं शरणागत जनपालिनि सुनु मे वचनं कुरु मे कुशलं शरणागत जनपालिनि सुनु मे वचनं कुरु मे शरणागत जनपालिनि शृणु मे वचनं कुरु मे कुशलं शरणागत जनपालिनि शृणु मे वचनं कुशलं
कुरुणु मे वचन कुरु मे कुशल शरण जन पयाली सुणु मे वचन पति घर सा
ಜಾದು ವಶಂಕರಿ ಪರಮೇಶ್ವರಿ ವಿಧುರಂಜಿತೆ ಪಣಿಪತಿ ಹರೆ ಸಾಧು ವಶಂಕರಿ ಪರಮೇಶ್ವರಿ ವಿಧುರಂಜಿತೆ ತ್ವಮೇವ ಮಾತಯ ಪಿತಾಚ ಪುತ್ರ ತ್ವಮೇವ ಜಯ ವದೇಶ ಬಂಧು ತ್ವಮೇವ ವಾಣಿ ರಮ ಚತುರ್ಗ ತ್ವಮೇವ ತತ ಗಣೇಶ ವರ್ಗ ಗ ತ್ವಮೇವ ಮಾತ ಕರ್ನಾಟಕ ಭಾಗ್ಯ ಮಂದರಿ